ಮೂವತ್ತು ವರ್ಷದ ಹಿಂದಿನ ಕತೆ. ಆ ನಮ್ಮ ದ್ವಾರಕೀಶ್ ಅವ್ರದ್ದೊಂದು ಸಿನಿಮಾ ಮೂರ್ತಾಗಿತ್ತು, ಮಿಸ್ಟರ್ ಇಂಡಿಯಾ ಅಂತ ಹೇಳಿ, ಹಿಂದಿನಲ್ಲಿ ಬಹಳ ಸೂಪರ್ ಹಿಟ್ ಮೂವಿ, ಕನ್ನಡದಲ್ಲಿ ಜೈ ಕರ್ನಾಟಕ ಅಂತ ಹೇಳಿ ಮೂರ್ತ ಪ್ರಾರಂಭ ಇತ್ತು. ಒಟ್ಟಿ ಸಲಗ ಸಿನಿಮಾ ರಿಲೀಸ್ ಮಾಡಿ ಅವತ್ತು ನಮ್ಮ ಥಿಯೇಟರ್ ಒಂದು ಅವರ್ ಆಫೀಸಿಂದ ಒಂದು ಸಿನಿಮಾ ಕಳಿಸ್ಲಿಕ್ಕೆ ಅಂತ ಹೋಗಿದ್ವಿ. ಆ ಸಿನಿಮಾ ಬಹುಶಃ ಅಂಬರೀಶ್ ಅವ್ರದ್ದು ಮೂಲ ಜನ್ಮ ಅಂತ ಹೇಳಿ ಅದು ಕಳಿಸ್ಲಿಕ್ಕೆ ಹೋದಾಗ ಅವರು, ಏನ್ ಕುಮಾರಸ್ವಾಮಿ ಅವರೇ 10 ಲಕ್ಷ ಕೊಟ್ಟಿದ್ದಲ್ಲ, ಎಲ್ಲಿಂದ ಸಂಪಾದನೆ ಮಾಡ್ತೀರಿ, ಹುಡುಗಾಟ ಇದು ಕೊಡಿ, ನಾವಿವತ್ತು ಜೈ ಕರ್ನಾಟಕ ಪಿಕ್ಚರ್ ಬುಕ್ ಮಾಡಿದ್ದೀನಿ, ಫ್ಲೈಟ್ಸ್ ತಗೊಂಡಿದ್ದೀನಿ, ಜೈ ಕರ್ನಾಟಕ ಹೆಸರು 50 ದಿನ, ಅಂಬರೀಶ್ ಅವ್ರ ಹೆಸರು 50 ದಿನ ಓಡುತ್ತೆ ಅಂದರು. ಆಮೇಲೆ ನೀವು ಓದೋ ಸಿನಿಮಾ ಯಾವ ರೀತಿ ಹೋಯ್ತು ಅಂತಕ್ಕಂಥ, ಯಾಕೆ ನಾನು ನಿಮಗೆ ಹಳೆ ಉದಾಹರಣೆ ಕೊಡ್ತಾ ಇದ್ದೀನಿ ಅಂದರೆ, ನಾನು ಬಹಳ ದೊಡ್ಡ ದೊಡ್ಡ ಪಿಕ್ಚರ್ಗಳನ್ನೇ ತೆಗೆದು ದುಡ್ಡು ಮಾಡಬೇಕು ಅಂತ ಹೋಗಲಿಲ್ಲ. ವಿಶ್ವನಾಥ್ ಅಂತ ಒಬ್ಬ ಅಪ್ಕಮಿಂಗ್ ಡೈರೆಕ್ಟ್ರು ಪಂಚಮವೇದ ಅಂತ ಒಂದು ಸಿನಿಮಾ ಮಾಡಿದ್ವಿ, ರಿಲೀಸ್ ಮಾಡೋಕ್ಕೆ ಯಾವಂಥ ಸಿನಿಮಾಗಳನ್ನ ಆ ಕಾಲದಲ್ಲಿ ಬರ್ತಿರಲಿಲ್ಲ. ನಾನು ಪಂಚಮವೇದ ಸಿನಿಮಾ ರಿಲೀಸ್ ಮಾಡಿಕೊಟ್ಟೆ, ಒಳ್ಳೆ ದುಡ್ಡು ಕೊಟ್ಟಿದ್ದೀನಿ. ಅದಾದ್ಮೇಲೆ ಲೋಕೇಶ್ ಅವ್ರದ್ದು ಭುಜಂಗೈ ಅಂತ ಶಬ್ದಾರ ಅಂತೆ, ರಿಲೀಸ್ ಮಾಡೋಕ್ಕೆ ಯಾರು ತಯಾರಾಗಿಲ್ಲ, ರಿಲೀಸ್ ಮಾಡಿಕೊಟ್ಟಿದ್ದೀನಿ. ಆ ರೀತಿ ನನ್ನ ಒಂದು ಚಿತ್ರದ ಅಚ್ಚಿಗೆದಾರನಾಗಿ ಕನ್ನಡ ಚಿತ್ರದಲ್ಲಿ ನನ್ನದೇ ಆದಂಥ ರೀತಿಯಲ್ಲಿ ಒಂದು ರಿಲೀಸ್ ಸೇವೆ ಸಲ್ಲಿಸ್ಲಿಕ್ಕೆ ಪ್ರಯತ್ನ ಪಟ್ಟೆ. ನನಗೆ ಈ ಚಿತ್ರರಂಗದ ಸ್ವಲ್ಪ ಆಕರ್ಷಣೆ ಬಂದಿದ್ದು ಇಲ್ಲಿ ನಮ್ಮ ಪುನೀತ್ ಅವ್ರ ಚಿತ್ರ ಇಟ್ಟಿದ್ದಿರಲಿ, ಆ ಚಿತ್ರ ಅವರ ತಂದೆ ಡಾಕ್ಟರ್ ರಾಜ್ಕುಮಾರ್ ಇದ್ದಾರೆ, ಅವರೇ ನನಗೆ ದೊಡ್ಡ ಆಕರ್ಷಣೆ. ಬಹುಶಃ ನಾವು ಸಿನಿಮಾ ನೋಡೋ ಹುಚ್ಚಲ್ಲಿ ಓದ್ತಕ್ಕಂಥದ್ದು ಸ್ವಲ್ಪ ವೀಕ್ ಇದ್ದೆ ನಾನು, ಬಹುಶಃ ಸಿನಿಮಾ ನೋಡೋ ಹುಚ್ಚಿದ್ದೆ. ಅವರು ಈಗ ನಾವು ರಾಜಕೀಯಕ್ಕೆ ಬಂದು ದಿನಕ್ಕೆ 10 ಗಂಟೆ 12 ಗಂಟೆ ಓದ್ತಿರ್ಲಿಲ್ಲ, ಈ ರೀತಿ ಓದಿದ್ರೆ ಅವತ್ತಿನಿಂದಲೇ ವಿದ್ಯಾರ್ಥಿ ಇದ್ದಾಗ ನಾನು ಹಿಂದೆಲ್ಲ ಇದ್ದು ಓದಿಲ್ಲ, ರಾಜಕೀಯ ಇದ್ದಾಗಲ್ಲಿ ಬೇರೆ ಓದ್ತಿದ್ದಾರೆ. ಆದರೆ ಒಂದು ನನಗೆ ಸಂತೋಷ ಇದೆ, ಬಟ್ ಆದರೆ ಅವತ್ತಿನ ಸಿನಿಮಾಗಳೇನಿದೆ, ನಮ್ಮ ಸಮಾಜದ ಮಾನವೀಯ ಮೌಲ್ಯಗಳನ್ನು ಪ್ರತಿ ಕುಟುಂಬಗಳ ಬದುಕರಿಗೆ ಒಂದು ಭಾವನಾತ್ಮಕವಾದ ಬಾಂಧವ್ಯಗಳನ್ನು ಬೆಸಿತಕ್ಕಂಥ ಒಂದು ಸಂದೇಶಗಳು.